ಸರ್, ಪ್ರೇಮಾಚಾರಿ ಆದ ಮೇಲೆ ಜೋಗುಳ ಬಹಳ ವಿಭಿನ್ನವಾದ ಸಿನಿಮಾ, ಹೆಚ್ಚು ಚರ್ಚೆ ಆಗಲಿಲ್ಲ. ಕರೆಕ್ಟ್. ಈ ಸಿನಿಮಾ ಬಗ್ಗೆ ಮತ್ತೆ ಅದು ಕೆಲವು ಸಾರಿ ಏನಾಗುತ್ತೆ, ಯಾವುದ್ಯಾವುದೋ ಈ ಸಂದರ್ಭಗಳು, ಈ ರಿಲೀಸ್ ಮಾಡುವಂಥ ಸಂದರ್ಭಗಳು. ಆ್ಯಕ್ಚುಲ್ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ ಸಿನಿಮಾ ಅದು ಜೋಗುಳ. ಯಾಕಂದರೆ ಅದು ಬೇರೆ ಥರದ ಒಂದು ವೈಬ್ರೇಷನ್, ಬೇರೆ ಥರದ ವೈಬ್ರೇಷನ್. ನಾನು ಮಾಡಿದ ಸಿನಿಮಾಗಳಲ್ಲಿ ಅದು ಒಂದು ವಿಭಿನ್ನ. ಯಾಕೆಂದರೆ ಆ ಪಾತ್ರನೇ ಇವತ್ತಿಗೂ ಕೂಡ ನನಗೆ ತುಂಬ ಇಷ್ಟವಾದ ಪಾತ್ರ. ಯಾಕೆ ಆಗಲಿಲ್ಲ ಅಂತ ಅನಿಸುತ್ತೆ. ಅಲ್ಲಿವರೆಗೆ ಎರಡು ಸಿನಿಮಾಗಳು, ಒಳ್ಳೆ ಸಿನಿಮಾಗಳನ್ನ ಮಾಡಿದ್ವಿ ಪಿ ಸಿ ಪಾಟೀಲ್ ಸರ್ ನಾನು. ಎಗೇನ್ ಮತ್ತೆ ಸಿನಿಮಾ ಮಾಡಿ ಅಂತ ಪಾಪ ಈ ಪಾಟೀಲ್ ಸರ್ಗೆ ನನ್ನ ಮೇಲೆ ಏನೋ ಒಂದು ನಂಬಿಕೆ, ಒಂದು ಬೇರೆ ಥರ ನನ್ನನ್ನು ಮೌಲ್ಡ್ ಮಾಡ್ತಾರೆ ಅವರು ಅನ್ನೋವಂಥದ್ದೊಂದು. ಆಮೇಲೆ ಬೇರೆ ಬೇರೆ ಥರದ ಕಂಫರ್ಟಬಲ್ ಇರುತ್ತಲ್ಲ, ಹಾಗಾಗಿ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಪ್ಲ್ಯಾನಿಂಗ್. ಅದು ಆವಾಗಲೂ ಮತ್ತೆ ಚಾಲೆಂಜಿಂಗ್, ಮತ್ತೆ ಏನು ಮಾಡೋದು ಅಂತ. ಇದರಲ್ಲಿ ಸ್ವಲ್ಪ ನಾಯಕಿಯ ಪಾತ್ರಕ್ಕೆ ಹೆಚ್ಚು ಹೊತ್ತು ಕೊಟ್ಟು ಮಾಡೋಣ ಅನ್ನೋದೊಂದು ಮೈಂಡಿಗೆ ಬಂತು ಇದರಲ್ಲಿ. ಯಾಕೆಂದರೆ ಎರಡು ಸಿನಿಮಾಗಳು ಬೇರೆ ಬೇರೆ ಥರ ಮಾಡಿದ್ವಿ. ಆ ಸಿನಿಮಾ ಹೀರೋ ಪ್ರಧಾನವಾಗಿ ಮೊದಲನೇ ಸಿನಿಮಾ ಮಾಡಿದ್ವಿ, ಎರಡನೇದು ಒಂದು ಸ್ಕ್ರಿಪ್ಟನ್ನೇ ಬಲವಾಗಿ ಇಟ್ಕೊಂಡು ಮಾಡಿದ್ವಿ. ಸೊ ಈ ಸಿನಿಮಾದಲ್ಲಿ ಒಂದು ನಾಯಕಿಗೆ ಹೆಚ್ಚಿನ ಒತ್ತು ಕೊಟ್ಟು ಮಾಡುವಂಥ ಒಂದು ಪ್ರಯತ್ನ ಮಾಡೋಣ ಅಂತ ಅನ್ನಿಸ್ತು ನನಗೆ. ಸೊ ಆವಾಗ ಈ ಥರದ್ದೊಂದು ಸ್ಕ್ರಿಪ್ಟು, ಏಕೆಂದರೆ ಅವನೊಬ್ಬ ನಟೋರಿಯಸ್, ಅವನು ಎಲ್ಲರನ್ನೂ ಹೆಂಗೆ ಬೇಕಂಗೆ ಟ್ರೀಟ್ ಮಾಡ್ತಿರ್ತಾನೆ, ಮಾತಾಡ್ತಿರ್ತಾನೆ. ಎಲ್ಲರೂ ಬೆಂಡಾಗ್ತಾರೆ, ಎದುರ್ಕೋತಾರೆ, ಬಟ್ ಅವಳೊಬ್ಬಳು ಕೇರ್ ಮಾಡಲ್ಲ ಅವನನ್ನು. ಯಾವುದೋ ಸಂದರ್ಭದಲ್ಲಿ ಅವನ ಕೊನೆಗೆ ಅವನ ಗಂಡಸ್ತನದ ಮೇಲೆ ಸವಾಲು ಹಾಕೋಕ್ಕೆ ಶುರು ಮಾಡಿಬಿಡ್ತಾಳೆ. ಮನೇಲೂ ಹೇಳ್ತಿರ್ತಾರೆ, ಬೇಡ ಅವನ ಸವಾಸ ಸರಿಯಿಲ್ಲ, ಅವನು ಸರಿಯಿಲ್ಲ. ಊರೇ ಹೇಳ್ತಿದೆ ಅವನು ಸರಿಯಿಲ್ಲ ಅಂತ. ನೀನ್ಯಾಕೆ ಸರಿಯಿಲ್ಲ ಅಂತ ಅವ್ನು ಎದ್ರಕೊಂಡು ಓಡಾಡಬೇಕು ಅನ್ನೋ ಕ್ಯಾರೆಕ್ಟರ್ ಅದು. ಸೊ ಒಂದು ಸಂದರ್ಭದಲ್ಲಿ ಆ ಮುಖಾಮುಖಿ ಆಗಿ ಆ ಥರ ಸಂದರ್ಭ ಬಂದಾಗ ಅವಳನ್ನು ಎತ್ಕೊಂಡು ಹೋಗಿ, ಯಾವಾಗ ಅವಳು ಗಂಡಸ್ತನದ ಬಗ್ಗೆ ಪ್ರಶ್ನೆ ಮಾಡಿದ್ಲು ಅವಳನ್ನು ಅಟೆಂಪ್ಟ್ ಮಾಡಿಬಿಡ್ತಾನೆ. ಇದು ಆ ಥರದೊಂದು ಪಾತ್ರ ಅದು. ಸೊ ಇದಾದ ನಂತರ ಮನೇಲಿ ಅವಳ ಬಗ್ಗೆ ಬೇರೆ ಥರದ ಭಾವನೆಗಳು ಶುರುವಾಗುತ್ತೆ. ನಾವು ಮೊದಲಿಂದ ಹೇಳ್ತಿದ್ವಿ, ಕೇಳಲಿಲ್ಲ ನೀನು, ಏನಕ್ಕೆ ಹಿಂಗೆ ಮಾಡಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಅಂತ. ಅದು ತುಂಬ ಥರ ಅಡಮೆಂಟ್ ಹುಡುಗಿ ಅದು. ಕೊನೆಗೊಂದಷ್ಟು ದಿನಗಳು ಪಾಸಾಗುತ್ತೆ, ಪಾಸಾದಮೇಲೆ ಕನ್ಸೀವ್ ಆಗಿಬಿಡ್ತಾಳು. ಕನ್ಸೀವ್ ಆದಮೇಲೆ ಮನೇಲಿ ಇದೊಂದು ಆರ್ಥೋಡಕ್ ಫ್ಯಾಮಿಲಿ ಇದು ಮನೆ ಒಳಗಡೆ. ಸೊ ಒಂದು ಕೆಲಸ ಮಾಡೋಣ, ಯಾರಿಗೂ ಗೊತ್ತಾಗೋದಕ್ಕೆ ತೆಗೆಸ್ಕೊಡೋಣ ಅಂತ ಒಪ್ಪೋದಿಲ್ಲ ಅವಳು. ಏನು ವಿಚಿತ್ರ ಇದು, ಏನು ಹುಡುಗಿಗೇನು ಇವಳೇನು ಮೆಂಟಲ್ಲ ಅದ ಇದ ಅಂತ ಎಲ್ಲ. ಒಂದು ಹಂತದಲ್ಲಿ ಮನೆಯಿಂದ ಹೊರಗಾಕುವಂಥ ಸಿಚುವೇಷನು ಬಂದ್ಬಿಡ್ತು. ಮನೆಯಿಂದನೂ ಹೊರಗೆ ಬಂದ್ಬಿಡ್ತಾಳು ಅವಳು ಆ ಮಗುನ ಹೊಟ್ಟೆ ಒಳಗೆ ಇಟ್ಟು ಬಂದು. ಅದು ಮೇಲ್ಕೋಟೆ ಲೊಕೇಶನ್, ಅದು ಇಡೀ ಸಿನಿಮಾ ಮ್ಯಾಕ್ಸಿಮಮ್ ಮೇಲ್ಕೋಟೆಯಲ್ಲಿ ಮಾಡಿದ್ದು ಸರ್. ಅದು ಮೇಲ್ಕೋಟೆ ಕೆಳಗಡೆ ಅಕ್ಕಪಕ್ಕದ ಮಜ್ಜಿಗೆಪುರ ಅದು ಇದು ಊರಲ್ಲಿ. ಆ ಟೆಂಪಲ್ ಹತ್ರ ಬಂದು ಸೇರ್ಕೋತಾಳು ಅವಳು. ಅಲ್ಲಿ ಯಾರೋ ಆ ಟೆಂಪಲಲ್ಲಿ ಒಂದು ಹೂವು ಮಾರ್ತಿದ್ದ ಹೆಣ್ಣು ಮಗಳು ಅಜ್ಜಿ, ಅವಳನ್ನ ಕಾಪಾಡಿ ಡಿಲವರಿ ಆಗುತ್ತೆ. ಬಟ್ ಇಲ್ಲಿವರೆಗೂ ಒಂದು ಕಮರ್ಷಿಯಲ್ ಎಲಿಮೆಂಟ್ ಅದು, ಒಂದು ನಾರ್ಮಲ್ ಕತೆ ಅನ್ನೋ ಥರನೇ ಹೋಗುತ್ತಿದ್ದು. ಒಂದು ರಾತ್ರಿ ಡಿಲವರಿ ಆಗುತ್ತೆ, ಡಿಲವರಿ ಆದಮೇಲೆ ಆ ಮಗು ಎತ್ಕೊಂಡು ಓಡ್ತಾಳೆ ಸ್ಟೆಪ್ಸ್ ಮೇಲಿಂದ ರಾತ್ರಿ ಸೀದಾ ಬಂದು ಅವನ ಮನೆ ಹತ್ರ ಬರ್ತಾಳೆ. ನಾವೊಂದು ಸೆಟ್ ಹಾಕಿದ್ವಿ ಅಲ್ಲಿ ನಿಮಿಸಾಂಬ ಟೆಂಪಲಿಂದ ಕೆಳಗಡೆ, ಈ ಕಡೆ ಕರಿಘಟ್ಟದಿಂದ ಡೌನ್ಗೆ ಹೋದರೆ ಆ ಕಡೆಯಿಂದ ನಿಮಿಸಾಂಬ ಟೆಂಪಲಿಂದ ಆ ಕಡೆಯಿಂದ ಬಂದರೆ ಮಧ್ಯೆ ಅದೊಂದು ರಿವರ್, ಅದು ಅದ್ಭುತವಾದ ಬ್ಲಾಕ್ ಅದು. ಯಾಕೆ ನಾನು ಆಲ್ಮೋಸ್ಟ್ ಸಿನಿಮಾಗಳನ್ನೆಲ್ಲ ಅಲ್ಲಿ ಈಗ ಅಲ್ಲೊಂದು ಬ್ರಿಡ್ಜ್ ಆಗಿಬಿಟ್ಟಿದೆ. ನಾನು ನೋಡಿದಾಗಲೆಲ್ಲ ಪಾಪ ಜನಗಳಿಗೆ ಉಪಯೋಗ ಆಗ್ತಿದೆ ಅದು. ಬಟ್ ನಾನು ಹೋಗಿ ನನ್ನ ಲೊಕೇಶನ್ ಹೋಯ್ತಾ, ಯಾಕೆಂದ್ರೆ ಅಂಥ ಅದ್ಭುತವಾದ ಲೊಕೇಶನ್. ಆ ಕಡೆ ಹೋಗಿ ಹೊಳೆ ತೀರದಲ್ಲಿ ಹಂಗೆ ನಿಂತ್ಕೊಂಡ್ರೆ, ನಿಮಿಸಾಂಬ ಟೆಂಪಲ್ ಕಡೆಯಿಂದ ನಿಂತ್ಕೊಂಡ್ರೆ ರಿವರು ಕರಿಘಟ್ಟ ಸಿಗುತ್ತೆ. ಈ ಕಡೆ ಏಡ್ಸಲ್ಲಿ ನಿಂತ್ಕೊಂಡ್ರೆ ರಿವರು, ಆ ಕಡೆ ನಿಮಿಸಾಂಬ ಟೆಂಪಲ್ಲು ಅದೆಲ್ಲ ಸಿಗುತ್ತೆ. ಅದೇ ಮೇಲ್ಗಡೆ ನೀವು ಕರಿಘಟ್ಟೆ ಮೇಲಿಂದ ಹೋಗಿ ಒಂದು ಆ್ಯಂಗಲ್ ಫಿಕ್ಸ್ ಮಾಡಿದ್ರೆ ಒಂದು ಬ್ಯೂಟಿಫುಲ್ ಆ ಜಾಗ. ಅಲ್ಲೊಂದು ಸೆಟ್ ಹಾಕಿದ್ವಿ ನಾವು. ಆ ಸೆಟ್ಟು ಅವನು ಹೀರೋ ಮನೆ, ಅಲ್ಲಿ ತಂದ ಮಗು ಇಟ್ಬಿಟ್ಟು ಕೂಗ್ತಾಳು.
ಬಾಚೆ 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 ಅಲ್ಲಿ ಹೇಳ್ತಾರೆ ತಗೊಂಡಿನ ಪಿಂಡ. ಹ್ಞೂ, ನಿಂದಿದು ತಗೊಂಡು ಏನು ಬೇಕಾದ್ರೂ ಮಾಡ್ತೀಯಲ್ಲ ನೀನು, ಎಲ್ಲ ಬೆರಳಲ್ಲೇ ಆಟ ಆಡಿಸ್ತೀಯ ನೀನು, ಯಾರನ್ನು ಬೇಕಾದ್ರೂ ತೆಗೆದುಬಿಡ್ತೀಯ, ಯಾವ ಏನು ಜೀವ ಬೇಕಾದ್ರೂ ತೆಗೆದುಬಿಡ್ತೀಯ, ಏನು ಬೇಕಾದ್ರೂ ಮಾಡ್ತೀಯ. ಇದು ನಿಂತಾನೆ ತಗೋ, ನಿನಗಿಷ್ಟ ಇದ್ದರೆ ತೊಗೊಂಡು ಸಾಕು, ಇಲ್ಲಾಂದರೆ ಕೊಂದುಬಿಡು ಅಂತೇಳಿ ಹೊಟ್ಟ ಬಿಡ್ತಾಳೆ. ಆ್ಯಕ್ಚುಲಿ ಇಲ್ಲಿಂದ ಕತೆ ಸರ್ ಅದು. ಹ್ಞೂ ಹ್ಞೂ ಹ್ಞೂ, ಬೇರೆ ಆ್ಯಂಗಲ್ ಅಲ್ಲಿ, ಬೇರೆ ಆ್ಯಂಗಲ್. ಆ್ಯಕ್ಚುಲಿ ಅದು ನಿಜವಾಗೂ ಕೂಡ ನನಗೊಂದು ಸಾರಿ ರವಿ ಸರು ನೋಡಿ ತುಂಬ ಪ್ರೈಸ್ ಮಾಡಿದ್ರು ಆ ಸಿನಿಮಾನ, ಎಷ್ಟು ಚೆನ್ನಾಗಿದೆ ಎಮೋಷನ್ ಆಗಿ ಹೇಗೆ ಅಂತ. ಅಲ್ಲಿಂದ ಅಂಥ ಒಬ್ಬ ನಟೋರಿಯಸ್, ಆ ಮಗುನ ಕೊಲ್ಲಕ್ಕಾಗಲ್ಲ ಅವನ ಕೈಲಿ, ಅಥವಾ ಆ ಮಗುಗೆ ಶಿಕ್ಷೆ ಮಾಡೋಕ್ಕಾಗಲ್ಲ, ಇನ್ನೊಂದು ಮಾಡೋಕ್ಕಾಗಲ್ಲ. ಹಂತಂತವಾಗಿ ಆ ಮಗು ಇವನ್ನ ಮನುಷ್ಯನ ಮಾಡುತ್ತೆ. ಅದು ಆ ಟ್ರೀಟ್ಮೆಂಟು ಭಲೇ ಅದ್ಭುತವಾದ ಟ್ರೀಟ್ಮೆಂಟ್. ಅದು ಕೊನೆಗೊಂದು ಸಂದರ್ಭ, ಅದು ಕ್ಲೈಮ್ಯಾಕ್ಸ್ ಕೂಡ ತುಂಬ ಅದ್ಭುತ. ಅದು ಇಡೀ ಊರೇ ತಿರುಗಿ ಬಿದ್ದುಬಿಡುತ್ತೆ ಅವನ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ, ಬೆಂಕಿನ ಹಚ್ಚಿಬಿಡ್ತಾರೆ ಮನೆ ಒಳಗಡೆ. ಅವನೇನು ಮಾಡ್ತಾನಲ್ಲಿ, ತಮಗೆ ನೆನಪಿರ್ಬೋದು ಆ ಸೆಕೆಂಡ್ ಹಾಫಲ್ಲಿ ಆ ಮಗುಗೋಸ್ಕರ ತನ್ನ ಏನೇನಿದು ಅಲ್ಲಿವರೆಗೂ ಬಿಲ್ಡಪ್ ಮಾಡ್ಕೊಂಡು ಬಂದಿದ್ನು ಆ ಕ್ಯಾರೆಕ್ಟರೈಸೇಷನ್ ಎಲ್ಲ ಬಿಟ್ಬಿಡ್ತಾನೆ. ಅವನು ಬಿಟ್ಬಿಟ್ಟು ಆ ಮಗುಗೋಸ್ಕರ ಹಾಲ್ಗೋಸ್ಕರ ಮನೆ ಮನೆ ಅಲ್ಲಿಯಾಗಿ ಶುರು ಮಾಡ್ತಾನೆ, ಟ್ರೀಟ್ಮೆಂಟ್ ಕಾಸ್ಗೋಸ್ಕರ ಅಲ್ಲಿ ಅಲ್ಲಿಯಾಗಿ ಶುರು ಮಾಡ್ತಾನೆ, ಇನ್ನೊಂದು ಮಾಡ್ತೀವಿ, ಯಾರೂ ಸಹಾಯ ಮಾಡಲ್ಲ. ಕೊನೆಗೆ ಆ ತಾಯಿ ಹತ್ರ ಬಂದು ಕೇಳ್ತಾನೆ, ಇಲ್ಲ ಏನು ಕೇಳಿದ್ರು ತಂದು ಕೊಡ್ತೀನಿ ನಾನು, ಶಕ್ತಿ ನನಗಿದೆ ಇನ್ನೂ, ಬಟ್ ಅಮ್ಮ ಅಮ್ಮ ಅಂತಿದೆ, ನೀನು ಬಾ ಅಂತಾನೆ. ಆ ಹಂತದಲ್ಲಿ ಇದೆಲ್ಲ ಆದಮೇಲೆ ಸೆಕೆಂಡ್ ಹಾಫಲ್ಲಿ ಮನೆಗೆ ಸೇರಿಸ್ಕೊಂಡಿರ್ತಾಳೆ, ಅವಳನ್ನು ಕಂಡೀಷನ್ ಆಗಿ ಬರ್ತಾಳೆ, ನಾನು ಅಲ್ಲಿ ಬರ್ತೀನಿ, ನೀನು ಹೆಂಡ್ತಿ, ನೀನು ಹೆಂಡ್ತಿ ಆಗಲ್ಲ ಮಗುಗೆ ತಾಯಿಯಾಗಿ. ಹ್ಞೂ, ಬಟ್ ಆ ಮನೆಗೆ ಬಂದು ಹೆಜ್ಜೆ ಇಡುವಾಗ ಒಂದು ಮಾತು ಹೇಳ್ತಾಳೆ, ನಾವು ಒಳಗೆ ಬರ್ಬೇಕಾದ್ರೆ ನೀ ಆಚೆ ಇರಬೇಕು, ಒಳಗೆ ಬರಬಾರ್ದು ನೀನು ಅಂತಾಳೆ. ಸರಿ ಸರಿ ಸರಿ. ಅದಾದಮೇಲೆ ಆ ಮಗು ಮತ್ತು ಆ ತಾಯಿ ಒಳಗಿರ್ತಾರೆ ಯಾವಾಗಲೂ, ಅವನೊಂದು ಗುಡ್ಡದ ಮೇಲೆ ಮಲಗ್ತಿರ್ತಾನೆ. ಆ ಥರ ಸಂದರ್ಭ ಆದಾಗ ಇಡೀ ಮೂರು ಜನ ಬಂದು ಬೆಂಕಿ ಹಾಕ್ಬಿಡ್ತಾರೆ. ಹ್ಞೂ, ಇಲ್ಲಿ ನಿಜವಾಗೂ ಸವಾಲು ಅಂದೇನೆಂದರೆ, ಶೂಟಿಂಗ್ ಮಾಡ್ತಾ ಇದ್ದೀವಿ, ಊರು ಜನ ಎಲ್ಲ ಬಂದು ಬೆಂಕಿ ಹಾಕ್ಬಿಡ್ತಾರೆ, ಆ ಮನೆ ಒಳಗಡೆ ಒಂದು ಮಗು ತಗ್ಲಾಕೋಬೇಕು. ಓಕೆ, ಎಗೈನ್ ಆವಾಗೆಲ್ಲ ಏನು ಅದು ಇದು ಬೇರೆ ಥರದ್ದು ಸಿ ಜಿ ಅಂತ ಏನು ಮಾಡೋಕ್ಕಾಗಲ್ಲ, ಮಾಡೋಕ್ಕೆ ಆದರೂ ಕೂಡ ನಮ್ಮಲ್ಲಿ ಇದೆಲ್ಲ ಮಾಡೋಕ್ಕಾದರೂ ಕೂಡ ಸಿ ಜಿ ಮಾಡೋಕ್ಕಾದರೂ ಕೂಡ ನಮ್ಮಲ್ಲಿ ಬಡ್ಜೆಟ್ ಅದು ಇದು ಸ್ವಲ್ಪ ಆ ಲೆವೆಲ್ಗೆ ಮಾಡೋಕ್ಕಾಗಲಿ ಎಫೆಕ್ಟಿವಾಗಿ. ನಾನೇನು ಅಂದ್ಕೊಂಡು ಲೈವ್ ಶೂಟ್ ಮಾಡಬೇಕು, ಅವಳಿದ್ದಾಳೆ ಒಳಗಡೆ ಅವನಿದ್ದಾನೆ ಅಂತ ಬಂದು ಬೆಂಕಿ ಹಾಕ್ತಾರೆ, ಅವನಿರಲ್ಲ, ಮಗು ಇದೆ, ಅವನಿದ್ದಾನೆ ಸುಟ್ಟವಲ್ಲಿ ಅಂತ ಬಂದು ಬೆಂಕಿ ಹಾಕ್ತಾರೆ ಊರು ಜನ ಇಲ್ಲ, ಅವಳು ನಾಯಕಿ ಅಣ್ಣ ಎಲ್ಲರೂ ಬಂದು, ಬಟ್ ಅವನು ಇಲ್ಲ ಅವಳು ಇಲ್ಲ ಮಗು ಇದೆ. ಆ ಮಗುನ ಒಳಗಡೆ ಇಟ್ಟು ಶೂಟ್ ಮಾಡ್ಬೇಕು ಸರ್. ಆ ಮಗು ಕೊಡೋದಕ್ಕೆ ಪೇರೆಂಟ್ಸ್ ಒಪ್ತಾ ಇಲ್ಲ ಆಬ್ವಿಯಸ್ಲಿ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಮಗು. ಆಮೇಲೆ ಯಾಕೆಂದರೆ ಅದು ಆ ಬ್ಲಾಕ್ ತುಂಬ ರೋಚಕವಾಗಿದೆ. ಆ ಮಗು ತಿಳ್ಕೊ ಬರುತ್ತೆ, ಅದ್ರ ಮುಂದೆನೋ ದೊಡ್ಡ ಬೆಂಕಿ ಹತ್ಕೊಂಡಿರೋ ಮರ ಬೀಳುತ್ತೆ, ಇನ್ನೇನೋ ಬೀಳುತ್ತೆ, ಹತ್ಕೊಂಡಿರೋ ಉರಿತಾ ಇರೋ ಇದೆಲ್ಲ ಬೀಳುತ್ತೆ, ಆ ಥರದ್ದೆಲ್ಲ ತುಂಬ ಚಾಲೆಂಜಿಂಗ್ ಅದು ನಾವು ಶೂಟ್ ಮಾಡಿದ್ದು ಅದನ್ನು. ಆಮೇಲೆ ಆ ಮಗುನ ಇಟ್ಟು ತುಂಬ ನಿಷ್ಠುರವಾಗಿ ಮಾಡಿದೆ ನಾನು, ಅವ್ರನ್ನ ಕನ್ವಿನ್ಸ್ ಮಾಡಿ ಭಾಳ ಎಫೆಕ್ಟಿವ್ ಆಗಿ ಬಂತು ಆ ಸಿನಿಮಾ. ಆಮೇಲೆ ನನಗೊಂದು ಆತಂಕ, ಆ ಮಗು ಹೆಂಗಿದೆ? ಹೌದು, ಅಷ್ಟು ಬೆಂಕಿ ಜಳ. ಹೌದು ಹೌದು, ನಮಗೆ ಹಂಗ ಆವಾಗ ಹಂಗೆ ಅನ್ನಿಸ್ಲಿಲ್ಲ, ಶೂಟ್ ಮಾಡುವಾಗ ಹಂಗೆ ಅನ್ನಿಸ್ಲಿಲ್ಲ ಸರ್, ನಮಗೊಂದು ಮಗು ಆಯ್ತಲ್ಲ ಆವಾಗ. ಅದು ಆ ಮಗುನ ಮನೆ ಒಳಗೆಲ್ಲ ನೋಡ್ತಿದ್ವಲ್ಲ ತುಂಬ ಕಣ್ಣಲ್ಲಿ ಕಣ್ಣಿಟ್ಟು, ಏನಾದರೂ ಸಡನ್ ಅಂತ ಎದುರುಕೊಳ್ಳುತ್ತೆ, ಅದು ಮಾಡುತ್ತೆ ಇದು ಮಾಡುತ್ತೆ ಇದು ಮಾಡುತ್ತೆ, ಅಯ್ಯಯ್ಯೋ ಇಷ್ಟೆಲ್ಲ ಇಡೀ ರಾತ್ರಿ ಆ ಮಗುನ ಒಳಗಿಟ್ಟು ಆ ಬೆಂಕಿ ಒಳಗಿಟ್ಟು ಶೂಟ್ ಮಾಡಿದ್ದೀನಲ್ಲ, ಮಾನಸಿಕವಾಗಿ ಹಂಗೆ ಇದೆಯಾ ಆ ಮಗು, ಏನಾದರೂ ಆಗಿದೆಯಾ ಅಂಥೇಳಿ ನೀವು ನಂಬಲ್ಲ. ಅದನ್ನು ಒಂದು ಮೂರು ನಾಲ್ಕು ತಿಂಗಳು ಹುಡುಕ್ಬಿಟ್ಟಿದ್ದೀನಿ ಮೈಸೂರಲ್ಲಿ. ಓಕೆ, ಆ ಶೂಟಿಂಗ್ ಮಗು ಕೊಟ್ಟಿದ್ರಲ್ಲ, ಯಾರ್ದು ಅದು ಅಂತ. ಆಮೇಲೆ ಕೊನೆಗೆ ಒಂದಿನ ಹೋಗಿ ಫೈಂಡ್ ಔಟ್ ಮಾಡಿದೆ, ನಾನು ಫೈಂಡ್ ಔಟ್ ಮಾಡಿದ್ರೆ ಮಗು ಚೆನ್ನಾಗಿತ್ತು. ಓಕೆ ಓಕೆ, ಅವ್ರ ಮನೆಯವ್ರನ್ನೆಲ್ಲ ಕೇಳಿ ಮಗು ಚೆನ್ನಾಗಿದೆಯಾ, ಆ್ಯಕ್ಟಿವಿಟೀಸ್ ಚೆನ್ನಾಗಿದೆಯಾ, ಅದರ ದೃಷ್ಟಿ ಚೆನ್ನಾಗಿದೆಯಾ, ಕೇಳುತ್ತಾ ಇನ್ನೊಂದು ಅಥವಾ ಬೆಂಕಿ ಇಂಕಿ ನೋಡಿದ್ರೆ ಎದುರುಕೊಳ್ಳುತ್ತಾ ಅಂತೇಳಿ ಎಲ್ಲ ಕ್ಲಾರಿಫೈ ಮಾಡಿಕೊಂಡು ಆಮೇಲೆ ಏನು ನಮ್ಮ ಕೈಲಿ ಅದು ಕೊಟ್ಟು ಮಗು ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ. ಯಾಕೆ ಅಷ್ಟು ದಿನಗಳಾದಮೇಲೆ ನಿಜವಾಗ ಕೂಡ ಅದು ಭಾಳ ಕಷ್ಟ ಸರ್, ಆ ಮಕ್ಕಳನ್ನೆಲ್ಲ ಇಟ್ಟು ಶೂಟ್ ಮಾಡೋಂಥದ್ದು. ಆ ಥರದ್ದು ತುಂಬ ಸಂದರ್ಭಗಳು ಚಿತ್ರೀಕರಣ ಸಂದರ್ಭದಲ್ಲಿ
ನಮಗೇನಾಗುತ್ತೆ ಆ ಟೈಮಲ್ಲಿ ನಾವು ಬರೀ ಡೈರೆಕ್ಟರ್ ಆಗಿದ್ದು ಬಿಡ್ತೀವಿ, ಮನುಷ್ಯರಾಗಿರಲ್ಲ. ನಮ್ಗೇನು ಬೇಕು ಏನು ಬೇಕು ಏನು ಬೇಕು ಅದನ್ನೇ ಫೀಲ್ ಮಾಡ್ತಿರ್ತೀವಿ. ಆಮೇಲೆ ಕೊನೆಗೆ ಜ್ಞಾನೋದಯ ಆದಾಗ ನಾನು ನಿಜವಾಗೂ ಕೂಡ ಸರ್ ತುಂಬ ಕಾಡಿತ್ತು ಆ ಘಟನೆ. ಯಾಕೆಂದರೆ ಮಗು ಹೇಗಿರ್ಬೋದು, ಮಗು ಹೇಗಿರ್ಬೋದು, ಯಾಕೆಂದ್ರೆ ಅದು ತುಂಬ ಚೀರೋದು ಮಗು, ಅದರೊಳಗೆ ಬೆಂಕಿ ಎಲ್ಲ ಹಾಕಿ ಅದು ಇಟ್ಟು ಶಾರ್ಟ್. ನೀವು ಇವತ್ತಿಗೂ ಆ ಸಿನಿಮಾ ನೋಡಿದ್ರೆ ಹಿಂಗೆ ಶೂಟ್ ಮಾಡಿದ್ರಪ್ಪ ಇದು ಅನಿಸುತ್ತೆ ನನಗೆ. ಆ ಥರದ ಒಂದಿದು ಈ ಥರದ್ದೆಲ್ಲ ಒಂದು ಮೆಮೊರಿ. ಎಗೈನ್ ಅದರಲ್ಲಿ ವಿಜಯಲಕ್ಷ್ಮಿ ಅವರು ಆ್ಯಕ್ಟ್ ಮಾಡಿದ್ರು. ಅದ್ಭುತವಾದ ಕಲಾವಿದೆ, ಅದ್ಭುತವಾದ ಕಲಾವಿದೆ. ಯಾಕೆಂದರೆ ಆ ಪಾತ್ರಕ್ಕೆ ನ್ಯಾಯ ಭಾಳ ಹೇಳಿ ಮಾಡಿಸಿದ ಕ್ಯಾರೆಕ್ಟರ್. ಬಿ ಸಿ ಪಾಟೀಲ್ ಮೂರು ಸಿನಿಮಾಕ್ಕೂ ಬೇರೆ ಬೇರೆ ಹೀರೋಯಿನ್ಗಳು. ಹೌದು ಹೌದು ಹೌದು. ಮೊದಲನೇ ಸಿನಿಮಾ ಪ್ರೇಮ ಮೇಡಮ್ ಮಾಡಿದ್ರು, ಎರಡನೇ ಸಿನಿಮಾ ಶಿಲ್ಪಾ ಮೇಡಮ್ ಮಾಡಿದ್ರು. ಇದು ವಿಜಯಲಕ್ಷ್ಮಿ ಅವರು. ಮೂರು ಜನ ಆ ಕಾಲದ ಬಹಳ ದೊಡ್ಡ ಕಲಾವಿದರು. ಖಂಡಿತವಾಗಿ. ಮತ್ತೆ ಆತರ ಇಮೇಜ್ ಇಲ್ದಿರೋ ನಟನಿಗೆ ಹೀರೋಯಿನ್ ಆಗಿ ಮಾಡೋದು ಮೂರು ಜನಕ್ಕೂ ಚಾಲೆಂಜ್ ಆಯ್ತು. ಹೌದು ಹೌದು. ಆಮೇಲೆ ಆ ಸಿನಿಮಾದಲ್ಲಿ ಒಂದು ಹಾಡಿಗೆ ಅವಾರ್ಡು ಬಂತು ಅಂತ ಕಾಣುತ್ತೆ. ಹೌದು. ಆಕಾಶಕ್ಕೆ ಒಬ್ಬ ಸೂರ್ಯ ಕಾಣು, ಈ ಭೂಮಿಗೆ ಒಬ್ಬ ಚಂದ್ರ ಕಾಣು ಅಂತ ಹಂಸಲೇಖ ಅವರು ಒಂದು ತುಂಬ ಒಂದು ಒಳ್ಳೆ ಹಾಡನ್ನು ಮಾಡಿದರು. ಆಲ್ಮೋಸ್ಟ್ ಎಲ್ಲ ಹಾಡುಗಳು ಒಳ್ಳೆ ಹಾಡುಗಳು ಅದರಲ್ಲಿ ಚೆನ್ನಾಗಿತ್ತು. ಅದರಲ್ಲೊಂದು ಹಾಡಿಗೆ ಸ್ಟೇಟ್ ಅವಾರ್ಡ್ ಕೂಡ ಬಂತು ಅನಿಸುತ್ತೆ. ಹಾಗಾಗಿ ನಮ್ಮ ಸಿನಿಮಾ ಕೆರಿಯರಲ್ಲಿ ಬಿ ಸಿ ಪಾಟೀಲ್ ಸರ್ ಮಾಡಿದ ಮೂರು ಸಿನಿಮಾಗಳು ಕೂಡ ಬೇರೆ ಬೇರೆ ಥರದ ಬೇರೆ ಬೇರೆ ಥರದ ಸಿನಿಮಾಗಳು. ಇವತ್ತಿಗೂ ಆ ಸಿನಿಮಾಗಳನ್ನ ನಾವೇ ಯಾಕೆ ನೋಡಿದ್ರು ಕೂಡ ಏನೋ ಒಂದು ಮಾಡಿದ್ದೀವಿ. ಹೀರೋ ಇಟ್ಕೊಂಡು ಸಿನಿಮಾ ಮಾಡೋದು ಬೇರೆ, ಈ ಥರದ ರಾ ಕಲಾವಿದನ್ನೇ ಇಟ್ಕೊಂಡು ಸಿನಿಮಾ ಮಾಡೋದು ಡೈರೆಕ್ಟ್ ಚಾಲೆಂಜ್. ಹೌದು ಹೌದು. ಯಾಕೆಂದರೆ ಆಮೇಲೆ ನಾವು ಮತ್ತೆ ಅವ್ರ ಬಗ್ಗೆ ಅಪಾರವಾದ ಹೆಮ್ಮೆ ಪಡೋ ವಿಚಾರ ಏನಂದರೆ ಆ ಥರದ ಸ್ಕ್ರಿಪ್ಟ್ಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿದ್ರು. ಯಾಕೆಂದ್ರೆ ಸಾಮಾನ್ಯವಾಗಿ ಇಮೇಜ್ಗೆ ಹೋಗುವ ಹೀಗೆ ಇದ್ರೆ ನೋಡಿ, ಆಗ ಮಾಡಿ ಈಗ ಮಾಡಿ, ಅಥವಾ ಹೀರೋಯಿಸಮ್ ನೋಡಿ ಅದು ಮಾಡಿ, ಅವೆಲ್ಲ ಪಾಪ ಕೇಳ್ತಿರ್ಲಿಲ್ಲ ಅವ್ರು ಅವಾಗ. ಓ ಈ ಕತೆ ಚೆನ್ನಾಗಿದೆ, ನಿಮ್ಗೆ ಶೂಟ್ ಆಗುತ್ತೆ ಇದು ಮಾಡೋಣ ಅಂದರೆ ಎಸ್ ಸರ್ ಮಾಡಿ ಸರ್ ಅನ್ನೋರು. ಹಾಗಾಗಿ ಅವ್ರ ಜೊತೆ ಮಾಡಿದ ಮೂರು ಸಿನಿಮಾಗಳು ಕೂಡ ತುಂಬ ಒಳ್ಳೊಳ್ಳೆಯ ಸಿನಿಮಾಗಳಾದವು.